ದುಂದುವೆಚ್ಚಕ್ಕೆ ಕಡಿವಾಣ ಹಾಕಲು ಸಾಮೂಹಿಕ ವಿವಾಹ ಉತ್ತಮ ಮಾರ್ಗ ಎಂದು ಚಿಕ್ಕೋಡಿ ಪುರಸಭೆಯ ರುವಾರಿ ಜಗದೀಶ್ ಕವಟಗಿಮಠ ಹೇಳಿದ್ರು. ಅವರು ಚಿಕ್ಕೋಡಿ ನಗರದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ 16ನೇ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಮಾತನಾಡುತ್ತಿದ್ರು. ಅತ್ತೆ ಮತ್ತು ಸೊಸೆ ತಾಯಿ ಮಗಳಂತೆ ನಡೆದುಕೊಂಡು ಹೋದ್ರೆ ಮಾತ್ರ ಸಂಸಾರದಲ್ಲಿ ಸುಗಮವಾಗಲು ಸಾಧ್ಯ ಎಂದ್ರು. ಇಂದು ಮಕ್ಕಳಿಗೆ ಶಿಕ್ಷಣದೊಂದಿಗೆ ಸಂಸ್ಕಾರ ನೀಡುವ ಅಗತ್ಯವಿದೆ ಎಂದು ಹೇಳಿದ್ರು. ಸಾಯಿ ಪರಿವಾರವು ಉದ್ಯೋಗ ಮೇಳ, ಉಚಿತ ಆರೋಗ್ಯ ತಪಾಸಣೆ, ಮಹಿಳಾ ಗೋಷ್ಠಿ, ಆಹಾರ ಮೇಳ, ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ಅನೇಕ ಜನಪ್ರ ಕಾರ್ಯ ಮಾಡ್ತಿದೆ ಎಂದ್ರು. ಒಂದು ದೇವಸ್ಥಾನ ವಾರ್ಷಿಕೋತ್ಸವ ಮಾಡಿ ಮಹಾಪ್ರಸಾದ ಹಾಕೋದು ಬೇಡ, ತನ್ನದೇ ಆದಂತ ಒಂದು ಜವಾಬ್ದಾರಿಯನ್ನ ಸಮಾಜಕ್ಕೆ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ತಪಾಸಣೆ ಇರ್ಬೋದು, ಈ ವರ್ಷದಿಂದ ವಿಶೇಷವಾಗಿ ಉದ್ಯೋಗ ಮೇಳ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಈ ಉದ್ಯೋಗ ಮೇಳವನ್ನು ಕೂಡ ಈ ವರ್ಷ ಪ್ರಾರಂಭ ಮಾಡಿದಲ್ಲಿ ಸುಮಾರು 4,000 ಮೇಲ್ಪಟ್ಟು ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿದರು. ಅದರಲ್ಲಿ 1,000 ಮೇಲ್ಪಟ್ಟು ಯುವಕರಿಗೆ ಯುವತಿಯರಿಗೆ ನೌಕರಿಗಳ ಕಂಪ್ನಿಗಳಿಂದ ಆರ್ಡರ್ ಸೇರಿತು. ಸುಮಾರು ಒಂದು 1,000 ಮನೆಗೆ ದೀಪ ಹಾಯ್ತು ಅಂತ ಹೇಳಿಕ್ಕೆ ನಾ ಹೇಳಿ ಬಯಸ್ತೀನಿ. ಕೇವಲ ನಾವು ಇರುವಂತ ಈ ಒಂದು ಸಂಸ್ಥೆ ಇವತ್ತು 1,000 ಯುವಕರಿಗೆ ಯುವತಿಯರಿಗೆ ನೌಕರಿ ಕೊಡಿಸುವಂತ ವ್ಯವಸ್ಥೆ ಮಾಡಿದೆ ಅಂದ್ರೆ ಇದಕ್ಕಿಂತ ಹೆಮ್ಮೆ ವಿಷಯ ಮತ್ತೊಂದಿಲ್ಲ ಅಂತ ಹೇಳಿ ನಾ ಭಾವಿಸ್ತೀನಿ. 16ನೇ ವಾರ್ಷಿಕೋತ್ಸವದಲ್ಲಿ ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಚಿಂಚಣಿ ಅಲ್ಲಂಪ್ರಭು ಮಹಾಸ್ವಾಮಿಗಳು ಮತ್ತು ಚಿಕ್ಕೋಡಿ ಸಂಪಾದನಾ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ 40 ಜನ ನವದಂಪತಿಗಳು ನವ ಜೀವನದಲ್ಲಿ ಪಾದಾರ್ಪಣೆ ಮಾಡಿದರು. ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿ ನವದಂಪತಿಗಳು ಹಿರಿಯರಿಗೆ ಗೌರವ ನೀಡಬೇಕೆಂದು ಕಿವಿಮಾತು ಹೇಳಿದರು. ಇವತ್ತು ಮನುಷ್ಯನಾಗಿ ಬಾಳ್ಬೇಕಂದ್ರೆ ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕಂದ್ರೆ ಕೇವಲ ಒಂದೇ ಒಂದು ಮಾರ್ಗ ನಮಗೆ ಉಳಿದದಂದ್ರೆ ಅದು ಆಧ್ಯಾತ್ಮಿಕ ಮಾರ್ಗ. ಆಧ್ಯಾತ್ಮಿಕ ಮಾರ್ಗದಿಂದ ಮಾತ್ರ ಇವತ್ತು ನಾವು ನಮ್ಮ ಜೀವನದಲ್ಲಿ ಹುಟ್ಟಿ ಬಂದು ನಮ್ಮ ಜೀವನದ ರಹಸ್ಯವನ್ನು ಅರಿತುಕೊಳ್ಳೋಕೆ ಸಾಧ್ಯವಿದೆ ಅನ್ನೋದನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಹಳ ಜನರಿಗೆ ಆಧ್ಯಾತ್ಮಿಕ ಅಂದ್ರೆ ಸಂಸಾರ ಎಲ್ಲ ಬಿಟ್ಟುಕೊಟ್ಟು ಹೆಂಡತಿ ಮಗಳನ್ನ ಬಿಟ್ಟುಕೊಟ್ಟು ಕಾಡಿನಲ್ಲಿ ಹೋಗಿ ಇರೋದು ಅಂತ ತಿಳ್ಕೊತಾರೆ. ಆದ್ರೆ ಆಧ್ಯಾತ್ಮಿಕ ಅಂದ್ರೆ ನಮ್ಮನ್ನಲ್ಲಿ ಇರುವಂತ ಒಂದು ಶಕ್ತಿಯನ್ನು ಗುರುತು ಮಾಡ್ಕೊಳ್ಳೋದೇ ಆಧ್ಯಾತ್ಮಿಕ. ಇವತ್ತು ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುಗಳನ್ನ ಅದರೇ ನಿಜವಾದ ಸ್ವರೂಪದಲ್ಲಿ ನೋಡೋದು, ಅದನ್ನ ಸ್ವೀಕರಿಸೋದೇ ಆಧ್ಯಾತ್ಮಿಕ ಅಂತೇಳಿ ಒಂದೆಲ್ಲೋ ಒಂದ್ ಕಡೆ ಗುರುಗಳು ಹೇಳ್ತಾರ. 3 ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು. ಮದುವೆ ಅಕ್ಷರದಲ್ಲಿ ಇದೆಲ್ಲ ಇದೆ, ಪ್ರೀತಿಯಿಂದ ಇರಬೇಕು, ಆಮೇಲೆ ದುಡಿಬೇಕು. ಒಬ್ಬರು ದುಡಿಬಾರ್ದಂದ್ರೆ ಜಗದೀಶ್ ನೋಡಿ ಮಾಡಿ ಇಬ್ಬರು ದುಡಿಬೇಕು. ಈಗಿನ ಕಾಲದಾಗ ಸಾಲುದಿಲ್ಲ, ಬಹಳ ಖರ್ಚಾಗ್ಯಾವ ಮತ್ತು ಎಷ್ಟೇ ಇದ್ರೂ ಸಾಲ್ತಾ ಇಲ್ಲ. ಆ ನಿಟ್ಟಿನೊಳಗೆ ಇಬ್ರು ದುಡಿಬೇಕು. ದುಡಿಮೆ ವ್ಯವಹಾರ ಜ್ಞಾನ ಇರಬೇಕು, ಗೃಹಸ್ಥಕ್ಕಂಥ ವ್ಯವಹಾರ ಜ್ಞಾನ ಇರಬೇಕು. ನಾವೆಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಗಳಿಸ್ತೀವಿ, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು. ಗಳಿಸೋದು ಮುಖ್ಯ ಅಲ್ಲ, ಗೃಹಸ್ಥಾಶ್ರಮದಲ್ಲಿ ಉಳಿಸೋದು ಮುಖ್ಯ, ಯಾಕೆ ಮುಂದೆ ಆ ಮಕ್ಕಳಿಗಾಗಿ. ಆ ನಿಟ್ಟಿನೊಳಗೆ ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದು ಕೆಲವೊಂದು ತಿಳ್ಕೊಂಡಾರ. ಅಮ್ಮ ಅಂದರೆ ಮಜಾ ಅಂತ, ಮದುವೆ ಅಂದರೆ ಮಜಾ ಅಲ್ಲ, ಆಮೇಲೆ ವ್ಯಸನ ಅಲ್ಲ. ಮ ಅಂದರೆ ಮಜಾನೂ ಅಲ್ಲ, ವ್ಯಸನೂ ಅಲ್ಲ. ಆ ಒಂದು ನಿಟ್ಟಿನೊಳಗೆ ನಾವು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಧನ್ಯ ಗೃಹಸ್ಥಾಶ್ರಮ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಅಂದರೆ ಈ ಸಂಸ್ಕಾರ ಇರ್ತದೆ, ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾವನೆ ಬರ್ತದೆ ಅವರಿಗೆಲ್ಲ. ಮಠ ಎಷ್ಟು ಬಡತನದಲ್ಲಿ ಅವ್ರು ಹೇಳಿದ್ರು, ನಾನು ಭಾಳ ಬಡತನದಲ್ಲಿ ಕಲ್ತಾವ. ಇವತ್ತು ಅಜ್ಜಾರ ಆಶೀರ್ವಾದದಲ್ಲಿ ವರ್ಷಕ್ಕೊಮ್ಮೆ ಹೋಗಿ ನಾನು ಆಶೀರ್ವಾದ ತಗೊಂಡು ಬರ್ತೇನೆ ಅಂತ ಹೇಳಿದ್ರು. ಅಂದ್ರೆ ಒಬ್ಬ IAS ಅಧಿಕಾರಿ ಹೇಳುವಂತ ಮಾತು ಜನ ಬಹಳ ಹಾಗೆ ಆದ್ರು. ಆ ಕಾಲಕ್ಕೆ ಈಗ ಮಠಗಳಿಂದ ನಮ್ಮವರು ದೂರ ಆಗು. ಈಗ ನಾವು ನೋಡ್ತೇನೆ ಎಷ್ಟೋ ಲಗ್ನಗಳಲ್ಲಿ ನೋಡ್ತೇನೆ, ಎಷ್ಟೋ ಲಗ್ನ ಆದ್ಮೇಲೆ ಸುಮ್ಮನೆ ಹಂಗ ಮಠಕ್ಕೆ ಬಂದು ಭೇಟಿಯಾಗಿ ಹೋಗಿಬಿಡ್ತಾರ. ನಾವಲ್ಲಿ ನಿಂತಿರ್ತೀವಿ, ಖರೆ ನಮ್ಮನ್ನ ಸಹಿತ ಮಾಡ್ತಾರ ಸಲ. ಯಾಕೆಂದ್ರೆ ರೊಕ್ಕ ಹೆಚ್ಚಾಗ್ಯಾವ, ಪರದೇಶ ತೆಗೆದಾರ. ಇಲ್ಲಿ ಮತ್ತೆ ಅಜ್ಜಾರಿ ನಮಸ್ಕಾರ ಮಾಡ್ಬೇಕು ಅಂದ್ರೆ ಎಲ್ಲಿ ಬಗ್ಗದಪ್ಪ ಬೇಡ ಅಂತಾರ ಅವ್ರು. ಅಂದ್ರೆ ಇಂಥ ಒಂದು ಕಾಲ ಈಗ ನಮಗೆ ಬರ್ತಾ ಅದ. ಅದಕ್ಕೆ ಕಾರಣ ಏನಂದ್ರೆ ನಾವೇ ಅದನ್ನೆಲ್ಲ ಮಾಡಿಕೊಂಡಿದ್ದೀವಿ. ಅದಕ್ಕೆ ಮನೆಯೊಳಗೂ ಸಂಸ್ಕಾರಗಳು ಬಹಳ ಹೋಗ್ತಾ ಇದಾವೆಲ್ಲ. ಇದೇ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಪುರಸಭೆ ಸದಸ್ಯ ರಾಮಮಾನೆ ಸುಭಾಷ್ ಕೊಲ್ಲಾಪುರೆ, ಡಾಕ್ಟರ್ ದರ್ಶನ್ ಪೂಜಾರಿ, ಷಡಾಕ್ಷರಿ ಮುಗೇರಿ ಉಪಸ್ಥಿತರಿದ್ದರು. ವಾರ್ಷಿಕೋತ್ಸವದ ಸಮಯದಲ್ಲಿ ರಮೇಶ್ ಕುಡತರಕರ, ಶಿವ ಮಿರ್ಜೆ, ಸಿದ್ದಪ್ಪ ಡಂಗೇರ, ಜಗದೀಶ್ ಕುರಡೇಕರ, ಮಹೇಶ್ ಹಿರೇಮಠ, ಸೋಮು ಗಾವನಾಳೆ, ಸಂತೋಷ್ ಚಿಗಳೆ, ಸಾಗರ್ ಬಿಸ್ಕೋಪ ಸೇರಿದಂತೆ ಸಾಯಿ ಪರಿವಾರ, CLE ಸಂಸ್ಥೆಯ ಸದಸ್ಯರು, ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಸಾಯಿ ಭಕ್ತರು ಪಾಲ್ಗೊಂಡಿದ್ದರು.
ಸಾವಧಾನಮ್ಮ ಸುಲಗ್ನೆ ಸಾವಧಾನಮ್ಮ ಶ್ರೀಮಶಂಕರ ವಾಮದೇವನ ದಾಪತ್ಯ ದಿವ್ಯಂಜನೆ ಶ್ರೀ ಸಿದ್ಧೇಶ್ವರ ಲಿಂಗತ ಸಮುದಯಂ ಭೂಲೋಕಮುದ್ಧಾರಯನ್ ಪೀತಂ ಚೋಜ್ಜಯನೆ ಪುರೇ ವಿರಚಯನ್ ಇಹಲೋಕ ಬಂಧೋಭವಂ ಸಶ್ರೀಮನ್ನಮರಾಧ್ಯತೆ ಶಿಖವರ ಕುರ್ಯಾ ಸದಾ ಮಂಗಲಂ ಶುಭಮೂರ್ತೆ ಸಾವಧಾನಮ್ಮ ಸರ್ವಾಘೋರ ಮುಕಾರ ಸಂಭೋಯ ಕ್ಷೀತಾಚರೆ ಶ್ರೀ ಸಿಂಹಾಸನ ಮಾರಚಯ್ಯ ವಸತಿಂ ಚಕ್ರೇ ಚ ತತ್ರೈ ಪ್ರಿಯಃ ಏಕೋ ರಾಮ ಗುರುಶ್ಚ ಪೂರ್ಣ ಕರುಣಾಃ ಕುರ್ಯಾ ಸದಾ ಮಂಗಲಂ ಶುಭಮೂರ್ತೆ ಸಾವಧಾನಮ್ಮ ಸುಲಗ್ನೆ ಸಾವಧಾನಮ್ಮ ಶ್ರೀಮತ್ತತ್ಪುರುಷಾನಜನಿತೋ ದೈವಿಃ ಸದಾ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಶ್ರೀ ಗೌರೀಪತೆ ತೀವ್ರಗಂ ಸ್ಮರಾಮಿ ಶುಭಮೂರ್ತೆ ಸಾವಧಾನಮ್ಮ ಸುಲಗ್ನೆ ಸಾವಧಾನಮ್ಮ ಸಾಂಬದೇ ಮಂಗಳಂ ದೇವಸ್ವಾಮಿ ಪುರುಷ್ವರ ಮಹಾದೇವ.